गुड मॉर्निंग चिल्ड्रन, हाउ आर यू ऑल? आई होप यू आर ऑल डूइंग गुड। मक्कला, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಸಾಹಸಿ ಮಹಿಳೆಯರು ಲೆಸನ್ ನಂಬರ್ 8 ಸಾಹಸಿ ಮಹಿಳೆಯರಲ್ಲಿ ಆರ್ ಕಲ್ಯಾಣಮ್ಮನ ಬಗ್ಗೆ ತಿಳ್ಕೊಂಡ್ವಿ, ಅದೇ ರೀತಿ ಬಡಿಗೇರ ಸೀತಮ್ಮನವರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಲ್ವಾ? ಇವರು ಎಲ್ಲಾ ಕಡೆ ಸ್ವತಂತ್ರ, ಎಲ್ಲರಿಗೂ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರೂ ಕೂಡ ಹೈದರಾಬಾದ್ ನಲ್ಲಿರುವಂತ ರಾಯಚೂರು ಹೈದರಾಬಾದ್ ಪ್ರಾಂತ್ಯಕ್ಕೆ ಸ್ವತಂತ್ರ ಸಿಕ್ಕಿರಲ್ಲ, ಅಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿರಲ್ಲ ಅಲ್ವಾ ಮಕ್ಕಳ? ಇದುವರೆಗೂ ತಿಳ್ಕೊಂಡಿದ್ವಿ, ಮುಂದೆ ಏನಾಗುತ್ತೆ ಅಂತ ಇವತ್ತಿನ ತರಗತಿಯಲ್ಲಿ ನೋಡೋಣ. ಎಲ್ಲ ಕನ್ನಡ ಪುಸ್ತಕನ ತೆರೆಯಿರಿ. ಪುಟ ಸಂಖ್ಯೆ 68 ಸಾಹಸಿ ಮಹಿಳೆಯರು ಪಾಠ. ಸೊ ಪೇಜ್ ನಂಬರ್ 70 ನಾನು ಇವಾಗ ರೀಡ್ ಮಾಡ್ತೀನಿ. ಸೊ ನೀವು ಬೆರಳಿಟ್ಟು ನೋಡ್ಕೊಳ್ಳಿ, ಅದಾದ್ಮೇಲೆ ಅದರ ವಿವರಣೆಯನ್ನು ನಾನು ನಿಮಗೆ ನೀಡ್ತೀನಿ. ಆಗ ಜನರ ಮಧ್ಯ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಲಕಲ್ಲ ಸೀರೆ. ಅವಳಲ್ಲಿ ಭಾವಾವೇಶ ತುಂಬಿತ್ತು. ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. ಜನ ಜೈ ಎಂದು ಘೋಷಿಸಿದರು. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮುಳುಗಿತು. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೆರೆ ಸೀತಮ್ಮ. ತಂದೆ ಬಸಪ್ಪ, ತಾಯಿ ಶಾಂತ್ರವ್ವ, ಊರು ಮಾಲಗತ್ತಿ. ಧ್ವಜವೇರಿಸುವ ಈ ಕಾರ್ಯಕ್ರಮ ತಡೆಯಲು ಬಂದ ಕೆಲವೇ ಪೊಲೀಸರು ಜನರನ್ನು ನೋಡಿ ದಂಗಾದರು. ಜನಜಂಗುಳಿಗೆ ಹೆದರಿ ಮೂಕ ಪ್ರೇಕ್ಷಕರಾದರು. ಮುಂದೆ ಆ ಹುಡುಗಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಳು. ಹೈದರಾಬಾದ್ ಪ್ರಾಂತ್ಯ 1948 ಸೆಪ್ಟೆಂಬರ್ 17ರಂದು ಭಾರತದಲ್ಲಿ ವಿಲೀನವಾಯಿತು. ಬಡಿಗೇರ ಸೀತಮ್ಮ 70ನೇ ವಯಸ್ಸಿನಲ್ಲಿ 4/1/1998 ಸ್ವತಂತ್ರ ಜ್ಯೋತಿಯಲ್ಲಿ ವಿಲೀನಲಾದಳು. ಸೊ ಎಲ್ಲ ಒಂದು ಕಡೆ ಪ್ಲಾನ್ ಆಗಿರುತ್ತೆ. ಇಲ್ಲಿ ರಾಯಚೂರು ಜಿಲ್ಲೆಯ ಕೃಷ್ಣಗಿ ತಾಲೂಕಿನ ಮಾಲಗತ್ತಿ ಗ್ರಾಮದಲ್ಲಿ ಎಲ್ಲ ಫುಲ್ ಪ್ಲಾನ್ ಮಾಡಿಕೊಂಡು ತ್ರಿವರ್ಣ ಧ್ವಜವನ್ನು ಆರಿಸ್ಬೇಕು ಅಂತ ಹಳ್ಳಿಯ ಜನ ಎಲ್ಲ ಸೇರಿರ್ತಾರೆ ಕೆಂಚವನ ಗುಡಿಯ ಹತ್ರ. ಸೊ ಅಲ್ಲಿಗೆ ಯಾರು ಬರ್ತಾರೆ? ಬಡಿಗೆರೆ ಸೀತಮ್ಮ ಬರ್ತಾರೆ. ಆಗ ಜನರ ಮಧ್ಯ 20 ವರ್ಷದ ತರುಣಿ ಕುಣಿಯುತ್ತಾ ಬಂದಳು. ತರುಣಿ ಅಂತ ಹೇಳಿದ್ರೆ ಯುವತಿ ಅಂತ. ಎಡಗೈಯಲ್ಲಿ ಧ್ವಜ, ಬಲಗೈಯಲ್ಲಿ ಕುಡುಗೋಲು. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ಸುಮ್ಮನೆ ಬಂದವಳು ಇಲ್ಲ, ತನ್ನ ಎಡಗೈಯಲ್ಲಿ ಧ್ವಜ ಇಟ್ಕೊಂಡಿರ್ತಾಳೆ, ಬಲಗೈಯಲ್ಲಿ ಕುಡುಗೋಲನ್ನ ಇಟ್ಕೊಂಡಿರ್ತಾಳೆ. ಯಾರಾದರೂ ಅವ್ರ ಮೇಲೆ ದಾಳಿ ಮಾಡಕ್ ಬಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡಬೇಕು ಅಂತ. ಅವಳು ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ಅವಳು ಯಾವ ರೀತಿ ಕಾಣುತ್ತಿದ್ಲು? ಸಾಕ್ಷಾತ್ ಕಾಳಿಯಂತೆ ಕಾಣುತ್ತಿದ್ದಳು. ದುಂಡು ಮುಖ, ಹಣೆ ತುಂಬ ಕುಂಕುಮ, ಮೂಗಿನಲ್ಲಿ ನತ್ತು, ಕಚ್ಚೆ ಹಾಕಿದ ಇಲಕಲ್ಲ ಸೀರೆ. ಅವಳ ಮುಖ ಹೇಗಿತ್ತು ಮಕ್ಕಳ? ರೌಂಡ್ ಶೇಪ್ ಇರುವಂತಹ ಮುಖ ಇತ್ತು. ಹಣೆಗೆ ದೊಡ್ಡದಾದಂತಹ ಕುಂಕುಮ ಇಟ್ಕೊಂಡಿದ್ಲು. ಮೂಗಿಗೆ ನತ್ತು ಅಂತ ಹೇಳಿದ್ರೆ ಮೂಗು ನತ್ತು, ಇಲ್ಲಿ ನೋಡಿ ನತ್ತು ಅಂತ ಹೇಳಿದ್ರೆ ಮೂಗುತಿ, ದಂಗ ಅದು ಅಂತ ಹೇಳಿದ್ರೆ ಆಶ್ಚರ್ಯ ಪಡುವಂತ, ನತ್ತು ಮೂಗುತಿ, ವಿಲೀನವಾಗು ಅದರಲ್ಲಿ ಲೀನವಾಗು ಅಥವಾ ಕಣ್ಮರೆಯಾಗುವುದು, ಹುಟ್ಟು ಹಾಕು ಅಂತ ಹೇಳಿದ್ರೆ ಪ್ರಾರಂಭಿಸು. ಕಚ್ಚೆ ಹಾಕಿದ ಇಲಕಲ್ಲ ಸೀರೆ, ಇಲಕಲ್ಲ ಸೀರೆಯಲ್ಲಿ ಕಚ್ಚೆ ರೀತಿ ಕಚ್ಚೆ ಸೀರೆ ಉಟ್ಕೋತಾರಲ್ಲ ಆ ರೀತಿ ಹಾಕೊಂಡಿದ್ಲು. ಅವಳಲ್ಲಿ ಭಾವಾವೇಶ ತುಂಬಿತ್ತು, ಅವಳಲ್ಲಿ ತುಂಬಾ ಆವೇಶದಿಂದ ಇದ್ಲು. ಹಲಗೆ ಸಪ್ಪಳಕ್ಕೆ ರಣಭೈರವಿಯಂತೆ ಕುಣಿಯುತ್ತಿದ್ದಳು. ಅಲ್ಲಿ ಬಾರಿಸುತ್ತಿದ್ದಂತಹ ಸೌಂಡಿಗೆ ಅವಳು ರಣಭೈರವಿಯಂತೆ ಕುಣಿಯುತ್ತಿದ್ದಳು. ತಿರಂಗಿ ಧ್ವಜವನ್ನು ಅವಳೇ ಏರಿಸಿದಳು. ಅವಳೇ ಏನ್ ಮಾಡಿದ್ಲು? ಬಾವುಟವನ್ನ ಕೂಡ ಹಾರಿಸಿದ್ಲು. ಜನ ಜೈ ಎಂದು ಘೋಷಿಸಿದರು. ಜನರೆಲ್ಲ ಏನ್ ಮಾಡ್ತಿದ್ದಾರೆ? ಜೈ ಜೈ ಅಂತ ಕೂಗ್ತಾ ಇದ್ದಾರೆ. ಜೈ ಹಿಂದ್ ಧ್ವನಿ ಎಲ್ಲೆಡೆ ಮೊಳಗಿತ್ತು. ಆ ಧ್ವಜವೇರಿಸಿದ ತರುಣಿಯೇ ಬಡಿಗೇರ ಸೀತಮ್ಮ. ಆ ಯುವತಿ ಯಾರು? ಒಂದು ಕೈಯಲ್ಲಿ ಬಾವುಟ, ಒಂದು ಕೈಯಲ್ಲಿ ಕುಣಿಗೋರಿಟ್ಕೊಂಡು, ದುಂಡು ಮುಖ, ಹಣೆಯಲ್ಲಿ ಬೊಟ್ಟು, ಮೂಗುತಿ, ಕಚ್ಚೆ ಸೀರೆ ಹಾಕೊಂಡು ಕುಣಿಯುತ್ತ ಧ್ವಜವನ್ನ ಏರಿಸಿದಂತಹ ಮಹಿಳೆಯೇ ಬಡಗೇರ ಸೀತಮ್ಮ. ತಂದೆ ಬಸಪ್ಪ, ತಾಯಿ ಶ್ಯಾಮಂತ್ರೆವ್ವ. ತಂದೆ ಯಾರು? ಇವಳ ತಂದೆ ಬಸಪ್ಪ, ತಾಯಿ
सो इवेल तड़ी पोलिस बंद्रल अ जनर नोड़े आश्चर्य आगते जन जंगुड़े मूक प्रेक्षकर जन जंगुड़ नोड़क यारीगू कूड़ा सूम्ने मूक प्रेक्षक अंतर मतलब सूम्ने नोड़ता निंतुड़ मुदे आ हूड़ी स्वतंत्र होराटे पागंडु मुदे बलगेर सीतम्मे स्वतंत्र होराटू कागे हैदराबाद प्रांत 1948 सेप्टेंबर 17 रंदु भारत विलीनवायितु हैदराबाद प्रांत एनायितु 1948 1948 सेप्टेंबर इल नोडी मक्कला होंदिसी बरेयिरि इदे बडिगेरे सीतम्म यारु बडिगेरे सीतम्म स्वतंत्र होराटगार्ति शावंत्रेव्वन गंड यारु बसप्प जानकम्म जानकम्मन गंड यारु रामस्वामी अय्यंगार आर कल्याणम्म याव पत्रिकेयन्न स्थापिसुत्तारे सरस्वती पत्रिके मोदलनेदु एरडनेदु मूरनेदु नालकनेदु ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿ ಅಂತ ಇದೆ ಈ ಭಾರತಕ್ಕೆ ಸ್ವತಂತ್ರ ದೊರೆತರೂ ಡ್ಯಾಶ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಹೈದರಾಬಾದ್ ಭಾರತದಲ್ಲಿ ವಿಲೀನವಾಗಲಿಲ್ಲ ಆರ್ ಕಲ್ಯಾಣಮ್ಮನವರು ಡ್ಯಾಶ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಎಲ್ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಕಲ್ಯಾಣಮ್ಮನವರು ಹುಟ್ಟು ಹಾಕಿದ ಪತ್ರಿಕೆಯ ಹೆಸರು ಸರಸ್ವತಿ ಪತ್ರಿಕೆ ಬಡಿಗೇರ ಸೀತಮ್ಮನ ಊರು ಮಾಲಗತ್ತಿ ವಿರುದ್ಧ ಪದ ಬರೆಯಿರಿ ಇದೆ ಜಾಗ್ರತೆ ಅಜಾಗ್ರತೆ ಅನುಕೂಲ ಅನಾನುಕೂಲ ಅನುಕೂಲ ಅನಾನುಕೂಲ ಅಬಲ ಸಬಲ ಆರೋಗ್ಯ ಅನಾರೋಗ್ಯ आरोग्य अनारोग्य नीति अनीति उत्तीर्ण अनुत्तीर्ण उत्तीर्ण अनुत्तीर्ण इन्नोडी स्वंत वाक्य बळसी स्वंत वाक्यदल्ली बळसी अंत इदे प्रवाहदिंद जन कष्टकोटलेगळिगे ओळगादरु याव पद कष्टकोटले अल्वा ನವಿದನ ಕೊರೋನಾದಿಂದ ಜನ ಕಷ್ಟಕೋಟಲೆಗಳಿಗೆ ಒಳಗಾದರು ಕಷ್ಟಕೋಟಲೆಗಳಿಗೆ ಒಳಗಾದರು ನಾವು ಅನ್ಯಾಯದ ವಿರುದ್ಧ ಸಿಡಿದೇಳಬೇಕು ಇನ್ನೊಂದು ಸ್ವಂತ ವಾಕ್ಯ ಮಾಡಿ ನಾವು ಶೋಷಣೆಯ ವಿರುದ್ಧ ನಾವು ಶೋಷಣೆಯ ವಿರುದ್ಧ ಸಿಡಿದೇಳಬೇಕು ನಾವು ಶೋಷಣೆಯ ವಿರುದ್ಧ ಸಿಡಿದೇಳಬೇಕು ಜೋಗ ಜಲಪಾತದ ಸೌಂದರ್ಯವನ್ನು ನೋಡಿ ದಂಗಾದೆವು ತಾಜ್ ಮಹಲ್ನ ಸೌಂದರ್ಯವನ್ನು ನೋಡಿ ದಂಗಾದೆವು ನೀವು ಬೇರೆ ಏನಾದರೂ ಬರೀರಿ ದಂಗಾದೆವು ಅಂತ ಹೇಳಿದ್ರೆ ಆಶ್ಚರ್ಯ ಪಡೋದು ಅಂತ ಮೇಧಾ ಪಾಟ್ಕರ್ ನರ್ಮದಾ ಬಚಾವೋ ಆಂದೋಲನವನ್ನ ಹುಟ್ಟಿ ಹಾಕಿದರು ಗಾಂಧೀಜಿ ಗಾಂಧೀಜಿ
ಅಸಹಕಾರ ಚಳುವಳಿಯನ್ನು ಹುಟ್ಟಿಹಾಕಿದರು. ವಿವೇಕಾನಂದ ಲೇಖನವನ್ನು ಓದಿ ಸುಭಾಷರು ಭಾವಾವೇಶಕ್ಕೆ ಒಳಗಾದರು. ನನ್ನ ಪತ್ರವನ್ನು ಓದಿ ನಾನು ಬರೆದ ಪತ್ರವನ್ನು ಓದಿ ನನ್ನ ತಾಯಿ ಭಾವಾವೇಶಕ್ಕೆ ಒಳಗಾದರು. ನಾನು ಬರೆದ ಪತ್ರವನ್ನು ಓದಿ ನನ್ನ ತಾಯಿ ಭಾವಾವೇಶಕ್ಕೆ ಒಳಗಾದರು. ಕಲ್ಯಾಣಮ್ಮ ಮತ್ತು ಬಡಿಗೇರ ಸೀತಮ್ಮ ಅಬಲೆಯರಲ್ಲ ಸಬಲೆಯರು. ಮಹಿಳೆಯರು ಅಬಲೆಯರಲ್ಲ ಸಬಲೆಯರು. ನೀವು ಬೇರೆದು ಕೂಡ ಬರಿಬೋದು ಮಕ್ಕಳ. ಸಬಲೆಯರು ಈ ವಾಕ್ಯಗಳಲ್ಲಿ ಕಾಣುವ ಅರ್ಥ ವ್ಯತ್ಯಾಸವನ್ನು ತಿಳಿಯಿರಿ. ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆದರು. ಅವರು ಶಿಕ್ಷಣವನ್ನು ಎಲ್ಲಿ ಪಡಿತಾರೆ? ಬೆಂಗಳೂರಿನಲ್ಲಿ ಪಡೆದರು. ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುತ್ತಾರೆ. ಫ್ಯೂಚರ್ ಟೆನ್ಸ್ ಇದು ಅಂತೇಳಿದರೆ ಮುಂದೆ ಭವಿಷ್ಯದಲ್ಲಿ ಪಡೀತಾರೆ, ಇನ್ನೂ ಪಡೆದಿಲ್ಲ. ಕಲ್ಯಾಣಮ್ಮನವರು ಶಿಕ್ಷಣವನ್ನು ಬೆಂಗಳೂರಿನಲ್ಲಿ ಪಡೆಯುವರು ಅಲ್ವಾ, ಪಡೆಯುವರು, ಅದು ಕೂಡ ಫ್ಯೂಚರ್ ಟೆನ್ಸ್. ಮುಂದೆ ಭವಿಷ್ಯದಲ್ಲಿ ಪಡಿಬಹುದು ಅಥವಾ ಪಡೆದಲ್ಲೇನಾದರೂ ಇರ್ಬೋದು. ಇಂತಹ ಮೂರು ವಾಕ್ಯಗಳನ್ನು ನೀವು ರಚಿಸಿ. ಈ ರೀತಿ ಮೇಲ್ ನೋಡಿಕೊಂಡು ನೀವು ಕೂಡ ವಾಕ್ಯವನ್ನು ರಚಿಸಿ. ಕೆಳಗಿನ ಜೋಡು ಪದಗಳನ್ನು ಗಮನಿಸಿ. ನೋವು, ಸಂಕಟ, ಕಷ್ಟ, ಕೋಟಲೆ, ಸುತ್ತಮುತ್ತ, ಜನಜಂಗುಳಿ, ಜೋಡು ಪದಗಳು. ಒಂದು ಪದದ ಜೊತೆ ಇನ್ನೊಂದು ಪದ ಬರೋದು. ಇಲ್ಲಿ ಪೂರಕ ಓದು ಕೊಟ್ಟಿದ್ದಾರೆ ಮಕ್ಕಳ. ಕಿತ್ತೂರು ರಾಣಿ ಚೆನ್ನಮ್ಮನವರನ್ನು ಕುರಿತು ರಚಿತವಾಗಿರುವ ಈ ಕೆಳಗಿನ ಜನಪದ ಸಾಹಿತ್ಯವನ್ನು ಹಾಡಿರಿ ಹಾಗೂ ಪ್ರಸ್ತುತ ಗದ್ಯದಲ್ಲಿನ ವಿಚಾರಗಳೊಂದಿಗೆ ಇರುವ ಸಾಮ್ಯತೆಯನ್ನು ಗಮನಿಸಿರಿ. ಕಿತ್ತೂರು ಚೆನ್ನಮ್ಮ ಸುತ್ತೂರು ಒಡತಿಯಾಗಿ ಕತ್ತಿ ಕವಚಗಳ ಉಡುಪುಟ್ಟು ಅಬ್ಬರದಿ ಬತ್ತಲ ಗುದರಿಯ ಜಿಗಿದಾಳೋ, ಇದು ತ್ರಿಪದಿ. ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿದವಳಲ್ಲ ಪುಂಡ ರಕ್ಕಸರ ತುರಿವಾಳು ಚಾಮುಂಡಿಯೇ ಇವಳು ಬೇರಲ್ಲ. ಕಿತ್ತೂರ ಕೋಟೆಯ ಸುತ್ತುವರೆಯಿತ ಚಾಂಪ್ಲಿನ್ ತಂಡ ಕಿತ್ತೂರ ದಂಡ ಜಯಘೋಷ ಹೊರಬಿಂತ ಹರಿಹರ ಮಹಾದೇವೆಂದ ಕೋಲ ಭರತ ಖಂಡದೊಳಗ ಮೋದಕ ಕಿತ್ತೂರ ರಾಜ್ಯ ಪರಸತ್ತೆಯ ಕಿತ್ತೆಸೆಯಾಗ ಕದನ ಹೂಡಿದ ಕೋಲ, ಕೋಲು ಪದ. ಇದಿಷ್ಟು ಸಾಹಸಿ ಮಹಿಳೆಯರ ಬಗ್ಗೆ. ಸೊ ಏನೇ ಡೌಟ್ ಇದ್ರೂ ಕೂಡ ಮಕ್ಕಳ ಇಂಟರಾಕ್ಟಿವ್ ಸೆಷನಲ್ಲಿ ಕೇಳಿ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ನ ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.